ಕೆಲವು ವ್ಯಾಕ್ಯಗಳನ್ನ ದೇವರ ಕೃಪೆ ಬಗ್ಗೆ ನಮಗೆ ಹೇಳಕ್ಕೆ ಆಸೆ ಪಡ್ತಾರೆ. ಕರ್ತ ನಮಗೆ ಸ್ತೋತ್ರವಾಗಿ ಈ ಜಗತ್ತನ್ನು ರಕ್ಷಿಸಲು ಈಗಿರುವಂತ ಈ ಜಗತ್ತಿನ ಪರಿಸ್ಥಿತಿ, ಈಗಿರುವಂತ ಕೋಟ್ಯಾಂತ ಜನರನ್ನು ರಕ್ಷಿಸಲು ದೇವರು ನಮ್ಮ ಮೇಲೆ ಒಂದು ಸಣ್ಣ ಗುಂಪಾಗಿ ಈ ಪ್ರಾಂತ್ಯದಲ್ಲಿ ನಮ್ಮ ಮೇಲೆ ಇಟ್ಟಂತ ಕೃಪೆಯು ದೊಡ್ಡದು. ಆಮೆನ್. ಹಲ್ಲೆಲೂಯಾ. ಒಂದು ವಾಕ್ಯ ಓದಿ ನೋಡೋಣ ತಕ್ಕಂತ ಎತ್ಕೊಂಡು. ಆದಿಕಾಂಡ 6:8 ವಾಕ್ಯ ತಕ್ಷಣ ಓದಿ ನೋಡೋಣ. ಆದರೆ ನೋಹನಿಗೆ ಯೆಹೋವನ ದಯವು ಕೃಪೆಯು ದೊರಕಿತು. ಹಲ್ಲೆಲೂಯಾ. ಗೆಟ್ಟಿಗೆ ಹಲ್ಲೆಲೂಯಾ. ನೋವನ ಬಗ್ಗೆ ಬೈಬಲ್ ಅಲ್ಲಿ ಓದ್ಲಿಕ್ಕೆ ಪ್ರಾಮುಖ್ಯವಾದ ಸಂಭವಗಳೆಲ್ಲ ನೋವನ ಮುಖ್ಯಾಂತರವಾಗಿ ದೇವರು ನಡೆಸಿದ ಕಾರ್ಯಗಳು, ಆ ದಿನದಲ್ಲಿ ನಡೆದಂತ ಕಥೆ ಸಂಗತಿಗಳು, ಭಯಂಕರವಾದ ಕಾರ್ಯಗಳಿದೆ. ನೋವನ ಕುಟುಂಬ ಒಟ್ಟು 8 ಜನ. ಎಷ್ಟು ಜನ ಎಲ್ಲರೂ ಹೇಳಿ? 8 ಜನ. ಎಷ್ಟು ಜನ ನೋವನ ಕುಟುಂಬ? 8 ಜನಕ್ಕೆ ದೇವರ ದಯೆ, ದೇವರ ಕರುಣೆ ಸಿಕ್ಕಿದ ಕಾರಣ ರಾತ್ರಿ ಆಗಲು ಒಟ್ಟು 40 ದಿನ ಮಳೆ ಬಂತು. ಎಷ್ಟು ದಿನ? ಯಾಕೆ 40 ದಿನ ಮಳೆ ಬಂತು? ಅದ್ರ ಬಗ್ಗೆ ನೋವನ ಕಾಲದಲ್ಲಿ ಇದ್ದಂತ ಜನರು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ ಕಾರಣ ಆ ಜನರ ಪಾಪ ಭಯಂಕರವಾಗಿದೆ. ಅದ್ರ ಬಗ್ಗೆ ಓದಿ ನೋಡೋಣ. ಅದೇ ಅಧ್ಯಾಯದಲ್ಲಿ ಎಲ್ಲಿ ಹೋಗಿ ಎಟ್ಟಿತ್ತು ಆ ಪಾಪ? ಆರನೇ ಅಧ್ಯಾಯ 5 ವಾಕ್ಯ ಓದಿ. ಮನುಷ್ಯರ ಕೆಟ್ಟತನವು ಇವತ್ತು ನೋಡ್ತಾ ಇದ್ದೀವಿ. ಈ ಮನುಷ್ಯರು ನಮ್ಮ ಮಂದೆ ಸುತ್ತು ಮತ್ತಲು ನೋಡುವಂತ ಮನುಷ್ಯರ ಕೆಟ್ಟತನವು ದೇವರು ನೋಡಿ ಭೂಮಿಯ ಮೇಲೆ ಮನುಷ್ಯರನ್ನು ದೇವರು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟು ಕೆಲವು ತಂದೆ ತಾಯಿಗಳು ಯಾಕಪ್ಪ ಈ ಮಗ ಹುಟ್ಟದ, ಯಾಕಪ್ಪ ಈ ಮಗಳು ಹುಟ್ಟದ ಅಂತ ಹೇಳಿ ತಂದೆ ತಾಯಿಗಳು ನೊಂದುಕೊಂಡಿರೋದನ್ನ ನೋಡ್ಬೋದು. ಆ ದಿನಗಳಲ್ಲಿ ಮನುಷ್ಯರು ಸೃಷ್ಟಿ ಮಾಡಿದಂತ ನೀವು ಕಾಲ ಕೊಟ್ಟಿ ನೋಡಿದ್ರು, ಸಮಯ ಕೊಟ್ಟಿ ಹೇಳಿದ್ರು. ನೋವನ ಕಾಲದಲ್ಲಿ ಅವ್ರ ನೋವನು ಬೀದಿ ಬೀದಿಗೆ ಹೆಚ್ಚು ಕಡಿಮೆ 120 ವರ್ಷ ಕಾಲಗಳು ಅಂತ ಪಂಡಿತರು ಹೇಳ್ತಾರೆ. ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರು ಶಿಕ್ಷೆ ಕೊಡ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳಿ ಅಂತ ಹೇಳ್ಬಿಟ್ಟು ನೋವನ್ನು ಬೀದಿಗೆ ಅನೇಕ ವರ್ಷಗಳು ಹೇಳಿದ್ರು. ದೇವರ ಕಡೆಗೆ ತಿರುಗಿಕೊಳ್ಳದೆ ಅವರ ನಡತೆಗಳು ಇವತ್ತು ನೋಡ್ತಾ ಇದ್ದೀವಿ. ಸುತ್ತಮುತ್ತಲು ಜನರ ಗತಿ, ಜನರ ಯೋಚನೆ, ಭಯಂಕರವಾದ ಕಾರ್ಯಗಳನ್ನು ದಿನನಿತ್ಯ ನೋಡುವಾಗ ಯಾಕಪ್ಪ ಅಲ್ವಾ? ಆ ದಿನದಲ್ಲಿ ಇದ್ದಂತೆ ನೋವನಿಗೆ ಕತ್ತ ದೇವರ ದಯೆ ಸಿಕ್ತು. ಆಮೆನ್. ನೋವನಿಗೂ ನೋವನ ಕುಟುಂಬಕ್ಕೂ ದೇವರ ದಯೆ ಸಿಕ್ತು. ಕತ್ತ ನಮಗೆ ಸ್ತೋತ್ರವಾಗಲಿ. ಆ ದಿನದಲ್ಲಿ ನೋವನಿಗೆ ಸಿಕ್ಕಿದಂತೆ ನಮಗೂ ಈ ದಿನಗಳಲ್ಲಿ ದೇವರ ದಯೆ ಸಿಕ್ಕಿದೆ. ಆಮೆನ್. ಹಲ್ಲೆಲೂಯಾ. ಯಾಕಂತಂದ್ರೆ ಆ ದಿನಗಳಲ್ಲಿ ದೇವರು ಆ ಜನರನ್ನು ನಾಶ ಮಾಡಲು ಆ ಜನರನ್ನು ಮಳೆಯಿಂದ ಅವರೆಲ್ಲರನ್ನ ನಾಶ 40 ದಿನ ಮಳೆಯನ್ನು ದೇವರು ಕಳಿಸ್ಕೊಂಡ್ರಂತೆ. ಎಷ್ಟು ದಿನ ಮಳೆ ಕೇಳಿದ್ರು, ಜನ ತಿರುಗಿಕೊಂಡಿಲ್ಲ. ಆದ ಕಾರಣ ದೇವರು ನೋವರ ಕೇಳಿದ್ರು, ಒಂದು ನಾವೇನು ಸಿದ್ಧತೆ ಮಾಡಪ್ಪ, ಈ ಜನರ ಗತಿ ಇಲ್ಲಿವರೆಗೂ ಮುಕ್ತಾಯವಾಯ್ತು, ಇನ್ನು ನಾ ಈ ಜನರ ಮೇಲೆ ನಾನು
ಕರುಣೆ ತೋರಿಸಲ್ಲ ಅಂತೇಳಿ 40 ದಿನ ರಾತ್ರಿ ಮಳೆ ಕಳಿಸಿ ಆ ದಿನದಲ್ಲಿ ಇದ್ದಂತ ಜನರನ್ನೆಲ್ಲರನ್ನು ದೇವರು ನಾಶ ನೋವನನ್ನ ವಿಶೇಷವಾದ ವ್ಯಕ್ತಿಯಾಗಿ ಆತನನ್ನು ಆತನ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡಿದ್ದಾರೆ. ಆಮೆನ್. ಹಲ್ಲೆಲೂಯಾ. ನೋವನಿಗೆ ದೇವರಲ್ಲಿಂದ ಏನ್ ಸಿಕ್ತು? ನೋವನಿಗೆ ನೋವನ ಕುಟುಂಬಕ್ಕೆ ಏನ್ ಸಿಕ್ತು? ಕರುಣೆ ದಯೆ ಕೃಪೆಯೂ ಸಿಕ್ತು. ಮತ್ತೊಂದು ಸಂತತಿಗಳು ಎದ್ದು ಏನಾಯ್ತು? ಕರ್ತನಾಮಿಗೆ ಸ್ತೋತ್ರವಾಗಲಿ. ದೇವರನ್ನ ಆರಾಧಿಸಕ್ಕಾಗಿ ಕರ್ತನಾಮಿಗೆ ಸ್ತೋತ್ರವಾಗಲಿ. ಕೊಂಡಂತೆ ದೇವರು ಯಾಕೋಬನನ್ನ ಆರಾಧಿಸಿಕೊಂಡ ದೇವರು ಕರ್ತನಾಮಿಗೆ ಸ್ತೋತ್ರವಾಗಲಿ. ಇವತ್ತು ಅಬ್ರಹಾಮ್ ಇಸಾಕ್ ಯಾಕೋಬನ ಹೆಸರು ಹೇಳಿ ಹೇಳಿ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಆಮೇ ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ, ಇಸಾಕನ ದೇವರೇ ನಿಮಗೆ ಆರಾಧನೆ, ಯಾಕೋಬಿನ ದೇವರೇ ನಿಮಗೆ ಯಾಕೋಬಿನ ದೇವರೇ ನಿಮಗೆ ಆರಾಧನೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಆರಾಧನೆ. ದೇವರು ಅಬ್ರಹಾಮನ ಇಸಾಕನನ್ನ ಯಾಕೋಬನನ್ನ ಆರಿಸಿಕೊಂಡು ಆ ಸಂತತಿಗಳನ್ನ ದೇವರು ಆಶೀರ್ವದಿಸಿ ಅಬ್ರಹಾಮನ ಕುಮಾರನಾಗಿರುವಂತ ಇಸಾಕನು ವಿಶೇಷವಾದ ವ್ಯಕ್ತಿಯಾಗಿ ಇಸಾಕನ ಮಗನಾಗಿರುವಂತ ಯಾಕೋಬನನ್ನು ವಿಶೇಷವಾಗಿ ಆರಿಸಿಕೊಂಡು ಇಸಾಕನ ಯಾಕೋಬನಿಗೆ ಎಷ್ಟು ಮಕ್ಕಳು? ಎಷ್ಟು ಮಕ್ಕಳು? 12 ಮಕ್ಕಳು. ಹಲ್ಲೆಲೂಯಾ. ಎಷ್ಟು ಮಕ್ಕಳು? 12 ಮಕ್ಕಳಲ್ಲಿ ಒಂದು ವಿಶೇಷವಾದ ಮಗ, ಅವನ ಹೆಸರೇನು? ಯೋಸೇಫ. ಹಲ್ಲೆಲೂಯಾ. ಯೋಸೇಫನನ್ನ ದೇವರ ಆರಿಸಿಕೊಂಡರು. ಯೋಸೇಫನ ಮುಖಾಂತರವಾಗಿ ಆ ದಿನಗಳಲ್ಲಿ ನಡೆದಂತ ವಿಶೇಷವಾದ ಸಂಗತಿಗಳು ಕರ್ತನಾಮಿಗೆ ಸ್ತೋತ್ರವಾಗಲಿ. ಭಯಂಕರವಾದ ಆ ದಿನಗಳಲ್ಲಿ ಬರಗಾಲಗಳು ಬಂತು. ಜನರಿಗೆ ತಿನ್ನಲಿಕ್ಕೆ ಅನ್ನಪಾನ ಇಲ್ಲದೆ ಸಮಯದಲ್ಲಿ ರಾಜನಿಗೆ ಕೊಟ್ಟಂತ ದರ್ಶನವನ್ನ ಯೋಸೇಫನನ್ನು ತಿಳಿಸಿಕೊಡುವಂತೆ ದೇವರು ವಿಶೇಷವಾದ ಜ್ಞಾನವನ್ನು ದೇವರು ಯೋಸೇಫನ ಕೊಟ್ಟು ಬರಬೇಕಾಗಿರುವಂತ ಭಯಂಕರವಾದ ಬರಗಾಲವನ್ನು ದೇವರು ರಾಜನಿಗೆ ತಿಳಿಸಿಕೊಟ್ಟನು. ರಾಜನಿಗೆ ಗೊತ್ತಿಲ್ಲ, ಆದರೆ ಯೋಸೇಫನ ಮೇಲೆ ವಿಶೇಷವಾದ ದರ್ಶನ, ವಿಶೇಷವಾದ ಜ್ಞಾನ ಇದ್ದ ಕಾರಣ ರಾಜನ ಮುಂದೆ ಹೋಗಿ ನಿಲ್ಲುವಂತ ದೊಡ್ಡ ಕೃಪೆಯನ್ನು ಯೋಸೇಫನಿಗೆ ದೇವರು ಕೊಟ್ಟರು. ಅಲ್ಲೋಗಿ ರಾಜನ ದರ್ಶನವನ್ನು ಬಿಡಿಸಿ ಹೇಳಿ ಕರ್ತನಾಮಿಗೆ ಸ್ತೋತ್ರವಾಗಿ ಮುಂದೆ ಬರುವಂತ ಭಯಂಕರವಾದ ದೇಶದ ಮೇಲೆ ಬರುವಂತ ಬರಗಾಲ ಕರ್ತನಾಮಿಗೆ ಸ್ತೋತ್ರವಾಗಲಿ. ಜನರು ಸಾಯಿದೆ, ಕರ್ತನ ಆಹಾರ ಇಲ್ಲ, ಆಹಾರ ಇಲ್ಲ, ಸಾಯಿದೆ. ಆಹಾರವನ್ನು ಕೂಡಿಸಿಕೊಳ್ಳುವಂತ 7 ವರ್ಷ ಕಾಲಗಳು ಒಳ್ಳೆ ಸಮೃದ್ಧಿಯಾದ ಆಶೀರ್ವಾದ ದಿನಗಳಲ್ಲಿ ಯೋಸೇಫನ ಕೈಗೆ ದೇಶದ ಬೀಗದ ಕೈ ಬಂದರು. ಅಂತ ಕಾಲಗಳು, ಭಯಂಕರವಾದ ಕಾಲಗಳು ನಮ್ಮ ಮುಂದೆ ಇದೆ. ಆ ದಿನಗಳಲ್ಲಿ ಮಳೆ ಬಂತು, 40 ದಿನ ಏನಾಯ್ತು? ನಾಶ ಮಾಡುದು. ಈಗ ಬರುವಂತ ದಿನಗಳು ಭಯಂಕರವಾದ ದಿನಗಳು. ಆದ ಕಾರಣ ದೇವರ ವಾಕ್ಯವನ್ನು ಜಾತಿ, ಜನ, ಭಾಷೆ, ಕುಲ, ದೊಡ್ಡವರು, ಚಿಕ್ಕವರು ಎಲ್ಲರಿಗೂ ಸಾರಲ್ಪಡ್ತಾ ಇದೆ. ಕರ್ತನಾಮ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲ ಕಷ್ಟಪಡವ್ರೆ, ಎಲ್ಲರೇ ಹೊರಬರ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದು ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಹಲ್ಲೆಲೂಯಾ. ಸಣ್ಣ ಗುಂಪಾಗಿ ನಾವು ಬಂದಿದ್ದೀವಿ. ರಕ್ಷಣೆ ಹೊಂದಿರುವಂತ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳಕ್ಕೆ ಬಂದಿರುವಂತ ಸಣ್ಣವರೇ, ದೊಡ್ಡವರೇ, ಒಂದು ಭಯಂಕರವಾದ ಕಾಲ ಮುಂದೆ ಇದೆ. ಒಂದು ಭಯಂಕರವಾದ ಕಾಲ ಮುಂದೆ ಇದೆ. ನಿಮ್ಮ ಆತ್ಮ ರಕ್ಷಣೆ ಹೊಂದಿ, ಈಗಲೇ ರಕ್ಷಣೆ ಹೊಂದಿದೆ ಅನ್ನೋ ರಕ್ಷಣೆ ಹೊಂದಿ, ನೀವು ಸಾಕ್ಷಿಗಳಾಗಿದ್ದು ಆತ್ಮಗಳನ್ನು ಗೆದ್ದು ನಿತ್ಯ ಜೀವಕ್ಕೆ ಆತ್ಮಗಳು ನಿಮ್ಗೆ ಗೆಲ್ಲುವರಾಗಿಯು. ಈ ಈ ನಾಗಮಂಗಲ ತಾಲೂಕಿನಲ್ಲಿ ಒಂದು ದೊಡ್ಡ ಗುಂಪು ಕತ್ತನ್ನ ಆರಾಧಿಸುವ ಒಂದು ಗುಂಪನ್ನು ಎದ್ದಕ್ಕಾಗಿ ನೀವುಗಳು ಈಗಲೇ ನೀವೇನ್ ಮಾಡಬೇಕು? ಕತ್ತನಿಗಾಗಿ ಎಂದು ಕಾರ್ಯ ಮಾಡಬೇಕಾಗುತ್ತೆ. ಆ ದಿನಗಳಲ್ಲಿ 40 ದಿನ ಮಳೆಯಿಂದ ಆ ದಿನಗಳಲ್ಲಿ ಜನರನ್ನು ನಾಶ ಮಾಡಿದ್ರು. ಆದ್ರೆ ಇನ್ನು ಮುಂದೆ ಇರುವಂತ ಈ ಜನರನ್ನು
ದೇವರನ್ನು ತಿಳಿಯದೆ ಪಾಪದಲ್ಲೂ ಶಾಪದಲ್ಲೂ ಅಂತ್ರ ಮಂತ್ರ ತಂತ್ರದಲ್ಲೂ ಮುಳುಗಿರುವಂತ ಜನರನ್ನು ದೇವರು ನಾಶ ಮಾಡಲು ಭಯಂಕರವಾದ ಬೆಂಕಿಯ ಮಳೆಯನ್ನು ಭೂಮಿಗೆ ಕಳಿಸುವರಾಗಿದ್ದಾರೆ. ಭಯಂಕರವಾದ ಬೆಂಕಿಯ ಮಳೆ ಬರ್ತದೆ. ದೇವರ ವಾಕ್ಯ ಅದರ ಬಗ್ಗೆ ನಿಮಗೆ ಸ್ವಚ್ಛವಾಗಿ ಹೇಳಲ್ಪಟ್ಟಿದೆ. ಆದ ಕಾರಣ ಈ ದಿನಗಳೇ ಕರುಣೆ ದಿನಗಳು. ಈ ದಿನಗಳೇ ನಾವು ಆತನನ್ನು ಅಂಗೀಕರಿಸಿಕೊಂಡು ಆತನಿಗಾಗಿ ನಾವು ಸಾಕ್ಷಿಗಳಾಗಿ ಜೀವಿಸಿ ಆತನು ಬರುವಂತ ದಿನಗಳಲ್ಲಿ ಆತನ ರಾಜ್ಯಕ್ಕೆ ದೇವರ ರಾಜ್ಯಕ್ಕೆ ನಾವು ಸೇರುವಂತೆ ನಮ್ಮನ್ನು ಸಿದ್ಧತೆ ಮಾಡಿಕೊಳ್ಳುವಂತ ದಿನಗಳು ಇದಾಗಿದೆ. ಆಮೆನ್. ಬಾಯಿ ಬಿಟ್ಟೆ ಹಂಗೆ ಬಾಯಲ್ಲೇ ಹೇಳಬಹುದು. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶ ನರಕಕ್ಕೆ ಹೋಗದೆ ಭಯಂಕರವಾದ ಬೆಂಕಿ ಕರೆಗೆ ಹೋಗದೆ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕಂತ ಹೇಳಿ ದೇವರು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವಾಗಿ ನೀನು ನನ್ನ ಮೂಲಕ ಅವರು ಯಾರು ತಂದೆಯಾದ ದೇವರ ಬಳಿಗೆ ಬರಲ್ಲ ಅಂತ ಹೇಳ್ಬಿಡಿ ದೇವರು ಹೇಳ್ಬಿಟ್ಟು. ಸ್ವರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ನಿತ್ಯ ಜೀವಕ್ಕೆ ಹೋಗ್ಬೇಕು ಅಂತಂದ್ರೆ ಒಂದೇ ಮಾರ್ಗ ಅಂತ ನಮಗೆ ಸ್ತೋತ್ರವಾಗಲಿ. ಯಾರೆಲ್ಲ ಮಾನಶಾಂತಿ ಹೊಂದಿದವರಾಗಿ ಕಸಿಕೊಂಡಿರ್ತಾರೋ ಅವರುಗಳು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಯೇಸು ಕ್ರಿಸ್ತನ ಸಾಕ್ಷಿ ಮಕ್ಕಳಾಗಿ ಜೀವಿಸಲು ದೇವರು ಕೃಪೆಯನ್ನು ಕೊಟ್ಟು ನಡೆಸೋರಾಗಿರ್ತಾರೆ. ಕಂದ ನಮಗೆ ಸ್ತೋತ್ರವಾಗಲಿ. ಇಲ್ಲಿ ಸಣ್ಣ ಗುಂಪು ದೇವರಿಗಾಗಿ ಸಾಕ್ಷಿಯಾಗಿದೆ. ಆದ ಕಾರಣ ನಿಮಗಾಗಿ ನಾನು ಕಂದನ ಸ್ತೋತ್ರ ಮಾಡಿ ಎಲ್ಲ ಚಮಾಡ್ಬಿಟ್ಟು ಅವರ ಹಣ ಐಶ್ವರ್ಯ ಮನೆ ಅವ್ರಿಗೆ ಒಳ್ಳೆ ಸೂಪರ್ ಒಂದು 15-20 ಲಕ್ಷ ಕಾರ್ ಇಟ್ಕೊಂಡಿದ್ರು ಸರಿ ಎಲ್ಲ ಒಂದಿಗೆ ಒಂದ್ ಕ್ಷಣದಲ್ಲೇ ಬೆಂಕಿ ಹಾಕ್ಬಿಟ್ಟು ಸುಟ್ಟಾಗ್ತಾರೆ ಗೊತ್ತಾದ್ರೆ ನೋಡ್ತಾ ಇದ್ದೀರಲ್ಲ. ಯಾರ ರಕ್ಷಣೆ ಹೊಂದಿರ್ತಾರೋ ಯೇಸು ಕ್ರಿಸ್ತನನ್ನು ಯಾರು ಅಂಗೀಕರಿಸ್ಕೊಂಡಿರ್ತಾರೋ ಅವರೇ ಬಾಕಿ ಬಂದರು. ಆಮೇಲೆ ಏನಾಗುತ್ತದೆ ಅನ್ನೋದು ದೇವರ ವಾಕ್ಯ ಎಚ್ಚರಿಸುತ್ತಾ ಇದೆ. ಅದನ್ನೇ ಕೆಲವು ಕಾರ್ಯಗಳನ್ನು ಹೇಳಿ ನಿಮ್ಮನ್ನು ಆತ್ಮದಲ್ಲಿ ನೀವು ಆತ್ಮದಲ್ಲಿ ಬಲ ಹೊಂದಿಕೊಳ್ಳುವಂತೆ ಈ ಲೋಕದಲ್ಲಿ ಕಾಣುವಂತ ಯಪ್ಪ ಈ ಕಡೆ ನೋಡು ಆ ಕಡೆ ನೋಡು ಪೇಪರ್ ನೋಡಿ ಟಿವಿ ನೋಡಿ ಎಲ್ಲಿ ನೋಡಿ ಅಸಹ್ಯ ಎಲ್ಲಿ ನೋಡಿ ನೋಡ್ಲಿಕ್ಕಾಗಲ್ಲ. ಭಯಂಕರ ಜನರ ಚಟುವಟಿಕೆಗಳು ಜನರ ಪಾಪಗಳು ಜನರು ಮಾತಾಡುವ ಮಾತುಗಳು ಫೋನ್ನಲ್ಲಿ ಮಾತಾಡೋದು ಎಷ್ಟು ವೇದನೆ ಎಷ್ಟು ಕಷ್ಟ ಇದೆ ಗೊತ್ತ. ಯಾಕಂದ್ರೆ ಇದನ್ನು ಶೂನ್ಯ ಲೋಕ ಏನಾಗ್ಬಿಟ್ಟಿದೆ ಈಗ ಪಾಪದಲ್ಲಿ ಮುಳುಗಿ ಏನ್ ಮಾಡ್ತಾನೆ ಎಲ್ಲೋಗ್ತಾನೆ ಏನು ಮಕ್ಕಳೇ ನನ್ನ ಸಾಕ್ಷಿಯಾಗಿರುವಂತ ನನ್ನ ಮಕ್ಕಳೇ ನನಗಾಗಿ ನೀವು ಎದ್ದೋಳರೆ ಅಂತ ಹೇಳಿ ದೇವರು ನಿಮ್ಮನ್ನು ಚೈತನ್ಯಗೊಳಿಸಿ ನಮ್ಮನ್ನು ಬಲಪಡಿಸೋರು. ಹಲ್ಲೆಲೂಯಾ ಹಲ್ಲೆಲೂಯಾ
ಒಂದು ಸಣ್ಣ ಗುಂಪಿರ್ಬೋದು, ಆದ್ರೆ ನಾವು ದೇವರಿಗಾಗಿ ಎದ್ದು ಆತನ ಸಾಕ್ಷಿಗಳಾಗಿ ಎದ್ದುವಾಗ ಒಂದು ಗುಂಪನ್ನು ಕರ್ತನ ಆತನಿಗಾಗಿ ತನ್ನ ಪ್ರೀತಿಯ ಅಗ್ಗದಿಂದ ತನ್ನ ಪ್ರೀತಿಯ ತನ್ನ ಕಡೆಗೆ ಹೇಳ್ಕೊಂಡು ಕತ್ತ ನಮಗೆ ಸ್ತೋತ್ರವಾಗಲಿ. ಆತನ ರಾಜ್ಯಕ್ಕಾಗಿ ನಿತ್ಯ ರಾಜ್ಯಕ್ಕೆ ನಮ್ಮನ್ನು ಸಿದ್ಧತೆ ಮಾಡಲು ಕತ್ತನ ಸಕ್ತನಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋವನಿಗೆ ದೇವರ ದಯೆ. ಆಮೆನ್. ನೋವನ್ನು ಕುಟುಂಬಕ್ಕೆ ದೇವರ ದಯೆ. ನಿಮ್ಮಲ್ಲಿ ನಡೆಯುವಾಗ ಇಲ್ಲಿ ಕಡೆ ಕೆಲವರನ್ನು ನೋಡ್ತಾ ಇದ್ದೀನಿ, ಈ ಕಡೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಆಶೀರ್ವಾದ ನೋಡ್ತೀನಿ. ನಿಮ್ಮೆಲ್ಲ ಒಂದೊಂದು ಕುಟುಂಬಗಳನ್ನ ಇಲ್ಲಿರುವಂತ ಎಲ್ಲ ಕುಟುಂಬಗಳನ್ನು ಸೇರಿಸಿದ್ರೆ ಇಲ್ಲಿ ಹೆಚ್ಚು ಕಡಿಮೆ 100 ಜನ ಮೇಲೆ ಬರ್ಬೋದು. ಆಮೇಲೆ ಅಂದ್ಬಿಡ ನೀನು ಯೇಸು ಕ್ರಿಸ್ತನ ನಂಬಲಿ, ನಂಬಿದ ಕಾರಣ ನೀನು ನಿನ್ನ ಮನೆಯವರು ಎಲ್ಲರೂ ರಕ್ಷಣೆ ಹೊಂದವರಿಗೆ ಕಥನ ಯಾರೆಲ್ಲ ನಿನ್ನ ಅಂಗೀಕರಿಸ್ಕೊಂಡಿಲ್ಲ ಕತ್ತನೆ, ಯಾರೆಲ್ಲ ಇಲ್ಲಿ ಬಂದಿರುವ ದೇವರೇ, ನಮ್ಮ ಸುತ್ತಮುತ್ತಲು ಎಷ್ಟೋ ಜನ ಇದ್ದಾರೆ ದೇವರೇ, ಒಬ್ಬರಾದ ನಾಶವಾಗುವ ದೇವರ ಚಿತ್ತವಲ್ಲಪ್ಪ, ನೀನಿಟ್ಟು ಕರುಣೆ ಮಾಡಿ ದೇವರೇ ನಮ್ಮನ್ನು ದೇವರೇ ಸ್ತೋತ್ರ ಆಶೀರ್ವದಿಸಪ್ಪ ಅಂತೇಳಿ ನಾವು ಪ್ರಾರ್ಥಿಸೋಣ. ಖಂಡಿತ ದೇವರು ಬರುವಂತ ಸಮಯ ಹತ್ರವಾಗಿರೋದ್ರಿಂದ ಆತನು ಬರೋದಕ್ಕೆ ಮುಂಚೆ ಈ ಪಟ್ಟಣದಲ್ಲಿ ಒಂದು ದೊಡ್ಡ ಗುಂಪನ್ನು ಕತ್ತಲಿ ಎಬ್ಬಿಸಲಿ. ಆಮೇನ್. ಹಲ್ಲೆಲೂಯಾ. ದೇವರ ವಿಶೇಷವಾದ ದಯೆ ನಿಮಗೆ ತೋರಿಸಿ ಆತನ ಕೃಪೆಯಿಂದ ನೀವು ಇಲ್ಲಿ ಬಂದಿದ್ದೀರಾ ಕತ್ತ. ದೇವರ ಕೃಪೆ ಇಲ್ಲದಿದ್ರೆ ನಾನು ಇಲ್ಲಿ ಬರಕ್ ಆಗ್ತಾ ಇಲ್ಲ, ಈ ವಾಕ್ಯಗಳನ್ನ ಹೇಳಕ್ಕೆ ನೀವು ಇಲ್ಲಿ ಬರ್ಲಕ್ ಆಗ್ತಾ ಇಲ್ಲ. ದೇವರ ಕೃಪೆ ನಮ್ಮ ಮೇಲೆ ಇದ್ದ ಕಾಲ ನಾವು ಒಟ್ಟುಗೂಡಿ ಕತ್ತನ ಮಯ ಪಡಿಸಿದ್ದೀವಿ. ಆಮೇನ್. ಹಲ್ಲೆಲೂಯಾ. ನಮ್ಮ ದೇವರು ಎಂತ ದೇವರು, ಒಳ್ಳೆ ದೇವರಲ್ವಾ? ನಿಮ್ಮಂತ ದೇವರು ಯಾರು ಇಲ್ಲ. ಹೆಂಡತಿ ಪ್ರೀತಿ, ಗಂಡನ ಪ್ರೀತಿ, ಮಕ್ಕಳ ಪ್ರೀತಿ, ತಂದೆ ತಾಯಿ ಪ್ರೀತಿ, ಸ್ನೇಹಿತರ ಪ್ರೀತಿ ಎಲ್ಲ ಏನಾಗ್ತಾ ಇದೆ? ಇವತ್ತು ತಣ್ಣಗಾಗ್ತಾ ಇದೆ. ಆದ್ರೆ ಯೇಸು ಕ್ರಿಸ್ತನ ಪ್ರೀತಿ ಎಂದು ಬದಲಾವಣೆ ಆಗಲ್ಲ. ಅಲ್ಲೇ ಆ ಪ್ರೀತಿಯಲ್ಲೇ ನಿಮಗೆ ಹೇಳಕ್ ಬಂದಿದ್ದೀನಿ. ಆ ಪ್ರೀತಿಯಲ್ಲೇ ನಾವು ರುಚಿ ನೋಡ್ಬೇಕು. ಯಹೋವನು ಸರ್ವೋತ್ಮನೆಂದು ನಮ್ಮ ಅನುಭವ ಏನ್ ಮಾಡ್ಬೇಕಂತೆ? ರುಚಿಸಿ ನೋಡಿ ಅಂತ ಹೇಳಿದೆ. ಆ ಪ್ರೀತಿ ಅದರೊಳಗೆ ಕಳಂಕವಿಲ್ಲ. ಯೇಸು ಕ್ರಿಸ್ತನ ಪ್ರೀತಿ ಏನಿಲ್ಲ, ಕಳಂಕವಿಲ್ಲ. ಪಾಪಿಗಳನ್ನು ರಕ್ಷಿಸಲು ಕ್ರಿಸ್ತ ಯೇಸು ಲೋಕಕ್ಕೆ ಬಂದಿದ್ದಾರೆ. ನಾವೆಲ್ಲ ಪಾಪಿಗಳಾಗಿತ್ತು, ಆದ್ರೆ ಪಾಪಿಗಳಾದ ನಮಗಾಗಿ ಯೇಸು ಕ್ರಿಸ್ತನ ತನ್ನ ಜೀವ ಕೊಟ್ಟದ ಕಾರಣ, ನಿಮಗಾಗಿ ನಮಗಾಗಿ ಯೇಸು ಕ್ರಿಸ್ತನ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ ಕಾರಣ ನಾವು ರಕ್ಷಣೆ ಒಂದು ಇವತ್ತು ಸಾಕ್ಷಿಗಳಾಗಿದ್ದೇವೆ. ನನ್ನ ಜೀವಿತದಲ್ಲಿ ಹೇಳಿದೆ, ನಾನು ಸಣ್ಣ ಪ್ರಾಯದಲ್ಲಿ 12-13 ವಯಸ್ಸಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ನಮ್ಮ ಅಣ್ಣಂದಿರು ಮದುವೆ ಆಗಿ ನಮ್ಮ ಅಕ್ಕ ಎಲ್ಲ ಹೊರಗಡೆ ಅವರವ್ರ ಸಂಸಾರ ಅವ್ರ ಕುಟುಂಬಕ್ಕೆ, ನಾನು ನಮ್ಮ ತಾಯಿ ಮಾತ್ರ ವಯಸ್ಸಾದ ಪರಿಸ್ಥಿತಿನಲ್ಲಿ ಇದ್ದಾಗ 13 ವಯಸ್ಸಲ್ಲೇ ನಾನು ಏನ್ ಮಾಡಿದೆ, ಹುಡುಗರ ಜೊತೆಗೆ ಸೇರ್ಕೊಂಡು ಪೋಲಿ ಆಗಿದ್ದೆ ಸ್ವಲ್ಪ. ಅಂತ ಆ ಕಾಲದಲ್ಲಿ ಅಂತದ್ದು ಈಗಿದ್ದಂತೆ ಮೊಬೈಲು ಟಿವಿಗಳು ಇವಾಗಿದ್ದಂತೆ ಎಲ್ಲ ಆ ಕಾಲದಲ್ಲಿ ಇದ್ದಂತ ಒಂದು ಸಣ್ಣ ಪುಟದಲ್ಲಿ ನನಗೆ ಸಮಾಧಾನ ಕೊರತೆ ಆಗಿತ್ತು. ನಮ್ಮ ತಂದೆ ಬೈಬಲಲ್ಲಿ ಓದಿ ದೇವರು ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡೋದು. ನಮ್ಮ ತಂದೆ ತೀರ್ಕೊಂಡ ಮೇಲೆ ನನಗೆ ಪ್ರೀತಿ ಇಲ್ಲದೆ ದೇವರು ಕರುಣೆಯಿಂದ 2-3 ಕಾಲ ನಮ್ಮ ತಂದೆ ತೀರ್ಕೊಂಡು 2-3 ಕಾಲಗಳು ದಾಟಿ ಹೋದಾಗ ಕರ್ತನು ನನ್ನನ್ನು ಪ್ರೀತಿಸಿ ನನ್ನನ್ನು ರಕ್ಷಿಸಿದರು. ಆಮೆನ್. ಹಲ್ಲೆಲೂಯಾ. ವಾಕ್ಯವನ್ನು ಓದುವಂತೆ ವಾಕ್ಯ ಮತ್ತು ಸಾರುವಂತೆ ಇವತ್ತು ಸಹ ಮೂಲೆ ಮೂಲೆಗೂ ನಮ್ಮ ರಾಜ್ಯದಲ್ಲಿ ಕೆಲವು ಭಾಗದಲ್ಲಿ ಹೋಗಿ ದೇವರನ್ನ ಸಾರಲಿಕ್ಕೆ ಕತ್ತನ ದೇವರು ನನಗೆ 3 ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದಾರೆ ಕತ್ತನ. ದೇವರಿಗಾಗಿ ಮಕ್ಕಳನ್ನು ಸಾಕಿದ ಕಾರಣ 2 ಮಕ್ಕಳು ಮದುವೆ ಆಗಿ ಇವತ್ತು ದೇವರಿಗೆ ಸಾಕ್ಷಿಯಾಗಿದ್ದಾರೆ. 3 ಮಗಳನ್ನ ಸೇವೆಯನ್ನ ನಮ್ಮ ಮದುವೆಯನ್ನ ದೇವರ ಕರುಣೆಯಿಂದ ಮುಂದಿನ 9 ತಾರೀಕಿಗೆ ಮದುವೆ ಇಡ್ಲಿಕ್ಕೆ ಕತ್ತನ ಸಹಾಯ ಮಾಡಿದ್ದಾರೆ. ಆಮೇ ಅದಕ್ಕೆ ನಾನು ಬಂದಿದ್ದೆ ನಿನ್ನೆ ಮದುವೆ ಕಾರ್ಯಗಳಿಗಾಗಿ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿ ಹೊರಡೋಣ ಅಂತಾನೆ ನಾನು ಏನ್ ಮಾಡಿದೆ ಕತ್ತನಾಮ ಸ್ತೋತ್ರ. ಯಾಕಂದ್ರೆ ಇನ್ನು ಅನೇಕ ಕಡೆ ಹೋಗಿ ಕೊಡ್ಬೇಕಾಗುತ್ತದೆ. ಕತ್ತನಾಮ ಸ್ತೋತ್ರವಾಗ್ಲಿ. ಮುಂದಿನ 9 ತಾರೀಕು ಮದುವೆ ಇರೋದು.
ಕಾರಣ ಅನೇಕ ಸಿದ್ಧತೆಗಳಿದೆ. ಆದ್ರೆ ನಿಮ್ಮೊಟ್ಟಿಗೆ ಸೇರಿ ಮತ್ತೆ ಆರಾಧನೆ ಮಾಡ್ಲಿಕ್ಕೆ ದೇವರು ನನಗೆ ಕಾರಣ ಕೊಟ್ಟಿದ್ದಾರೆ. ಅಮೆನ್. ಪ್ರಾರ್ಥಿಸಿರಿ, ದಿನನಿತ್ಯ ಆತನ ಆರಾಧಿಸಿರಿ, ದಿನನಿತ್ಯ ದೇವರೇ ನನ್ನನ್ನು ಶುದ್ಧೀಕರಿಸಪ್ಪ. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪದಿಂದ ನನ್ನನ್ನು ನಿವಾರಣೆ ಮಾಡಿ ಶುದ್ಧೀಕರಿಸುತ್ತದೆ. ಆಮೆನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತ ಮಾತ್ರ ಪರಿಶುದ್ಧವಾದ ರಕ್ತ, ನಮಗಾಗಿ ನಿಮಗಾಗಿ ಸುರಿಸಿದಂತ ಆತನ ರಕ್ತ ಎಲ್ಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕವೆಲ್ಲ ನಿಮಗೆ ಸಯ್ಯ, ನಾನು ಕೂಡ ಇಲ್ಲಿಗೆ ಬರುವೆಯ. ಮನ್ನಿಸಿ ಸಮುದ್ರದ ಆಳಕ್ಕೆ ಹಾಕ್ಬಿಟ್ಟು ವಾಕ್ಯ ಮಾಡಿದ ಪಾಪಗಳನ್ನು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸಮುದ್ರದ ಆಳಕ್ಕೆ ಹಾಕಿದೆ ಅಂತ ದೇವರ ವಾಕ್ಯ ಚಪ್ಪನ ಹೊಡಿದೆ. ಮನ್ನಿಸಿ ಆ ಪಾಪಗಳನ್ನೆಲ್ಲ ಸಮುದ್ರ ಆಳಕ್ಕೆ ಹಾಕಿ ಆತನ ರಕ್ತದಿಂದ ನಮ್ಮ ಶುದ್ಧೀಕರಿಸಿ ಆತನ ಸಾಕ್ಷಿಗಾಗಿ ದೇವರು ನಮ್ಮ ನಡೆಸಿದ್ದಾರೆ. ಇವತ್ತು ಕರಚಾಚಿ ದೇವರು ಕರೀತಿದ್ದಾನೆ ಮಕ್ಕಳೇ ಬನ್ರಿ. ಬರುವಂತ ಭಯಂಕರವಾದ ಕೋಪಕ್ಕೆ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ, ಬರುವಂತ ಭಯಂಕರವಾದ ನ್ಯಾಯ ತೀರ್ಪಿಗೆ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತನ ಹತ್ರ ಬರ್ಬೇಕು. ಯೇಸು ಕ್ರಿಸ್ತನ ಮಾತ್ರ ಪಾಪಗಳನ್ನ ಮನ್ನಿಸಿ ಆತನ ಪರಿಶುದ್ಧವಾದ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಆ ನಿತ್ಯ ಜೀವಕ್ಕೆ ನಾವು ಹೆಜ್ಜೆ ಇಟ್ಟು ಮುಂದೆ ಹೋಗುವಂತೆ ದೇವರು ಕೃಪೆಯನ್ನು ಕೊಡ್ತಾರೆ. ಆಮೆನ್. ಯಮನಸ್ಥರ ಪಾಪಗಳು, ದೇಶದ ಜನರ ಪಾಪಗಳು ಕೇಳ್ತೀರ, ದಿನನಿತ್ಯ ನೋಡ್ತಾ ಇದ್ದೀರಲ್ಲ, ಆದ್ರೆ ಮುಕ್ತಾಯ ದಿನನಿತ್ಯ ನೋಡಿ ಪೇಪರು ಮಾನವ 50-60 ವರ್ಷ ಆದ್ರೂ ಸ್ವಲ್ಪ ಹೌದಪ್ಪ ಅನ್ಬೋದು. 15 ವರ್ಷದಲ್ಲೆಲ್ಲ ಭಯಂಕರವಾದ ಪಾಪಕ್ಕೆ ಗುಲಾಮರಾಗಿ ಸತ್ತು ಹೋಗುವಂತ ಜನರು ನೋಡಿದಾಗ ಬಹಳ ನೋವಾಗುತ್ತದೆ. ಎಚ್ಚರಿಕೆ ಎಚ್ಚರಿಕೆ ಆಗಿರ್ಲಿ. ಪಾಪದಲ್ಲಿ ಬಂಧನದಲ್ಲಿ ಇದ್ದವ್ರನ್ನ ಹಣ ವೈದ್ಯರು ಏನೋ ಒಂದು ಮಟ್ಟಕ್ಕೆ ಆರೋಗ್ಯಕ್ಕೆ ಆಸ್ಪತ್ರೆಗೆ ಹೋದ್ರೆ ಮಟ್ಟಕ್ಕೆ, ಆದರೆ ಆತ್ಮಗಳನ್ನು ಬಿಡಿಸುವಂತದ್ದು ಮನುಷ್ಯರಿಂದ ಸಾಧ್ಯ. ಯೇಸು ಕ್ರಿಸ್ತನ ಮಾತ್ರ ಪಾಪದಿಂದ ಬಿಡಿಸಲು ಆತನ ಶಕ್ತರಾಗಿದೆ. ಆಮೇನ್. ಸತ್ಯವನ್ನು ತಿಳಿಯಿರಿ. ಸತ್ಯ ನಿಮ್ಮನ್ನು ಏನ್ ಮಾಡ್ತದೆ? ಸತ್ಯ ಏನ್ ಮಾಡ್ತದೆ? ಯೇಸು ಕ್ರಿಸ್ತನ ಮಾತ್ರ ನಿಜವಾದ ಸತ್ಯ. ಯೇಸು ಕ್ರಿಸ್ತನ ನಿಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿ ಕೊಟ್ಟಾಗ ಯೇಸು ಕ್ರಿಸ್ತನ ಮಾತ್ರ ಆ ಭಾಗ್ಯವನ್ನು ಅನೇಕರು ಹೊಂದಿದ್ದೀರಾ. ಕರ್ತನ ನಮಗೆ ಸ್ತೋತ್ರವಾಗ್ಲಿ. ಒಂದೇದೇ ಇರೋರು ದೀಕ್ಷಾಸನ ಒಂದೇದೇ ಇರೋರು ನೀವು ಆತನೊಟ್ಟಿಗೆ ಉಡಂಬಡಿಕೆ ಮಾಡಿಕೊಂಡು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಆತನಿಗೆ ಸಾಕ್ಷಿಯಾಗಿ ಜೀವಿಸಲು ಕರ್ತನಿಗೆ ಕರುಣೆ ಮಾಡಿ. ಆಮೆನ್. ಹಲ್ಲೆಲೂಯಾ. 12 ವರ್ಷ ಕಾಲಗಳು ಕುಸುಮ ರೋಗಿತ ಬಹಳ ಎಷ್ಟು ನೊಂದಿದ್ದಂತ ಸೋದರಿ, ಅವಳು ತನ್ನ ವೇದನೆ. ಓ 12 ವರ್ಷ ಕಾಲಗಳು ಎಷ್ಟೊಂದು ಅವಳು ಹಣ ಇತ್ತೋ ಗೊತ್ತಿಲ್ಲ, ಎಲ್ಲಾ ಹಣಗಳು ಖರ್ಚಾಯ್ತು, ಎಲ್ಲವೂ ಖರ್ಚು ಮಾಡ್ಕೊಂಡಿದ್ದ. ವೈದ್ಯರಿಗೆ ಏನೇನೆಲ್ಲ ಮಾಡ್ಬೇಕೆಲ್ಲ ಮಾಡಿದೆ 12 ವರ್ಷ. ಒಂದು ದಿನ ಯೇಸು ಕ್ರಿಸ್ತನು ಬೀದಿಯಲ್ಲಿ ಬಂದ, ಅವಳಿಗೆ ನಂಬಿಕೆ ಹೃದಯದಲ್ಲಿ ಬಂತು. ನಾನೆಲ್ಲ ಕಳ್ಕೊಂಡಿದ್ದೀನಿ, ಆದ್ರೆ ಯೇಸು ಕ್ರಿಸ್ತನ್ ನಿಮಗೆ ಹೇಳ್ತಾ ಇದ್ದಾರಲ್ಲ, ಈತನಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಈತನ ಉಡುಪಾದ ನಾನು ಹೋಗಿ ಮುಟ್ಟುತ್ತೀನಿ ಅಂತ ನಂಬಿಕೆಯಿಂದ ಅವಳು ಹೆಜ್ಜೆ ಇಟ್ಟು ಭಯ ಪಟ್ಟುಕೊಂಡು ಹಿಂದೆ ಬಂದಳು. ಆ ಗುಂಪು 100 ಜನ ಸುತ್ತಕೊಂಡಿರುವಂತ ಗುಂಪಲ್ಲಿ ಅಂಗಿ ಮುಟ್ಟಿ ಮುಟ್ಟಿ ಏನೋ ಅವಳಿಗೆ ಶಕ್ತಿನೇ ಇದೆಯಲ್ಲ, ಆದ್ರೆ ಒಂದು ಹೊಸ ಶಕ್ತಿ ಒಳಗೆ ಬಂದ್ಬಿಡ್ತೀನಿ ಮುಟ್ಟುವಂತ
ಆ ನಂಬಿಕೆ ಶಕ್ತಿ ಒಳಗೆ ಬಂದ್ಬಿಡ್ತು. ಹಿಂಗ ನುಗ್ಗಾಡ್ತಾ ನುಗ್ಗಾಡ್ತಾ ಹೋಗಿ ಯೇಸು ಕ್ರಿಸ್ತನ ಹುಡುಕೊಂಡು ಮುಟ್ಟಿದ್ರು. ಅಲ್ಲೇಲೂಯಾ. ಒಬ್ರು ಮುಟ್ಟಿ ಹೌದು, ನನ್ನನ್ನು ಒಬ್ರು ಮುಟ್ಟಿ ದುಡ್ಡು ನನ್ನಿಂದ ಶಕ್ತಿ ಹೊರಗಡೆ ಹೋಗಿದೆ ಅಂತ ಹೇಳಿ ಯೇಸು ಹೇಳಿದಾಗ ಅಯ್ಯಪ್ಪ ಎಂಬರು ಭಯಪಟ್ಟು ಭಯದಿಂದ ಅವಳು ಮುಂದೆ ಬಂದು ದೇವ್ರೆ ಆ ವ್ಯಕ್ತಿ ನಾನೇ ಅಂತ ಹೇಳಿ ಕೊಡುವ ಯಶಿವರಿಗೆ ಇವತ್ತು ಅವಳ ಬಗ್ಗೆ ಸಾಕ್ಷಿ ದೇವರ ವಾಕ್ಯ ಹೇಳ್ತಾ ಇದ್ದಾವೆ. ಇವತ್ತೊಂದು ಗುಪ್ತ ಹೆಸರಿಗಾಗಿ ಸಾಕ್ಷಿ ಇವತ್ತು ದೇವರು ಎಬ್ಬಿಸುತ್ತಾನೆ. ನಮ್ಮವರಿಗೆ ದೇವರು ಕ್ಷಣ ಮಾತ್ರದಲ್ಲಿ ನಂಬಿಕೆ ಕೊಡೋನಾಗಿದ್ದೀವಿ. ಆಮೆನ್. ಕ್ಷಣ ಮಾತ್ರದಲ್ಲಿ ಆ ಭಯಂಕರವಾದ 12 ಕಾಲಗಳ ರೋಗ ವೇದನೆ ಆ ಮೈಯಲ್ಲಿದ್ದಂತ ರಕ್ತ ಎಲ್ಲ ಅವಳಿಗೆ ಹೋಗ್ಬಿಡಿ ಎಂತ ಗೊತ್ತಲ್ಲ. ಆದರೆ ಯೇಸು ಕೃಷ್ಣನ ರಕ್ತ ಅವಳಿಗೆ ಒಂದು ಹೊಸ ಬಲ ಕೊಟ್ಬಿಡ್ತು. ಯೇಸು ಕೃಷ್ಣನ ಶಕ್ತಿ ಅವಳಿಗೆ ಧೈರ್ಯ ಕೊಟ್ಬಿಡ್ತು. ಯೇಸು ಕೃಷ್ಣನಿಗೆ ಯಾವತ್ತು ಸಾಕ್ಷಿ ಹೇಳಿದ್ರು ಇವತ್ತು ಒಂದು ಗುಂಪು ಇನ್ನೂ ಇದ್ದೀರಾ ದೇವರಿಗೆ ಸಾಕ್ಷಿ ಎಲ್ಲ ಕೈ ಆತನ ಪ್ರೀತಿ ಇನ್ನೂ ಬದಲಾವಣೆ ಆಗಿಲ್ಲ. ಇಂದು ಆತನ ಪ್ರೀತಿ ಎಲ್ಲ ಕಷ್ಟ ಪಡವನೆ ಬರ ಹೊರ ಹೊತ್ತರೆ ಎಲ್ಲ ನನ್ನ ಬಳಿಗೆ ಬಂದಿ ಅಂತ ಇವತ್ತು ಕರೀತಾರೆ. ಆಮೆನ್. ನೋವನ ಕಾಲದಲ್ಲಿ ಇದ್ದಂತೆ ಕಾರ್ಯದಲ್ಲೇ ಆ ದಿನದಲ್ಲಿ ಇದ್ದಂತೆ ಜನರು ನೋಡ್ತಾ ಇದ್ದೀವಿ. ಒಂದು ಗುಂಪು ಅಂಗೀಕರಿಸಿಕೊಂಡಂತ ಗುಂಪು, ಆರಿಸಿಪಟ್ಟಂತ ಗುಂಪು, ಯೇಸು ಕ್ರಿಸ್ತನಿಗಾಗಿ ಒಪ್ಪಿಸಿಕೊಟ್ಟು ಸೇವೆಗಾಗಿ ಬಂದಿರುವಂತ ಗುಂಪು, ಇಲ್ಲೊಂದು ಗುಂಪನ್ನ ಇಲ್ಲೊಂದು ಅವರ ಕಾಲದಾಗಿ ನೀವು ದೇವರನ್ನ ಅಂಗೀಕರಿಸಿಕೊಂಡು ಇವೆಲ್ಲ ಒಂದು ವಿಶೇಷವಾದ ಗುಂಪಾಗಿ ನೀವು ನೋಡ್ತೀರ. ಆಮೆನ್. ಒಂದು ದಿನವಿಲ್ಲ, ಇಲ್ಲ ಕಾಲ ಇಲ್ಲ, ಈ ಮುಂದೆ ಇರುವಂತ ಕೆಲವು ತಿಂಗಳು ಈ ವರ್ಷದಲ್ಲಿ ಕೆಲವು ತಿಂಗಳಲ್ಲಿ ನೀವು ಸರಿಯಾಗಿ ಸಿದ್ಧತೆ ಆದ್ರೆ ಬರುವಂತ ವರ್ಷ ಒಂದು ವಿಶೇಷವಾದ ವರ್ಷವಾಗಿರ್ತದೆ ನಿಮಗೆ. ಆಮೆನ್. ಬರುವಂತ ವರ್ಷ ನಮಗೆ ನಮ್ಮ ಪಟ್ಟಣಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದು ವಿಶೇಷವಾದ ವರ್ಷವಾಗಿ ದೇವರು ಬದಲಾವಣೆ ಮಾಡ್ತಾನೆ. ಆಮೆನ್. ನಾವು ಮಾಡಬೇಕಾಗಿರೋದು ಪ್ರಾರ್ಥನೆ. ಆಮೆನ್. ನಾವೇನ್ ಮಾಡ್ಬೇಕಾಗುತ್ತೆ ದೇವರೇ, ನಮ್ಮ ಕರ್ನಾಟಕದ ಮೇಲೆ ಕರ್ಣ ಇಡಪ್ಪ, ನಮ್ಮ ಕರ್ನಾಟಕದ ಮೇಲೆ ಕರ್ಣ ಇಡಪ್ಪ ದೇವರೇ, ನಮ್ಮ 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 ಪಟ್ಟಣದ ಮೇಲೆ ಕರುಣೆ ಇಡು ದೇವರೇ, ನಮ್ಮ ಕುಟುಂಬದ ಮೇಲೆ ಕರುಣೆ ಇಡು ಅಂತ ಖಂಡಿತ ಆತನ ಕರುಣೆ ನಮ್ಮ ಮೇಲೆ ನಮ್ಮ ಪಟ್ಟಣದ ಮೇಲೆ ನಮ್ಮ ರಾಜ್ಯದ ಮೇಲೆ ದೇಶದ ಮೇಲೆ ಹೇಳುತ್ತದೆ. ಆಮೆನ್. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ, ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತ ನಮ್ಮ ದೊಡ್ಡ ನಮ್ಮ ಪಟ್ಟಣಗಳಲ್ಲಿ ನಮ್ಮ ಕಣ್ಣಿನ ಮುಂದೆ ದೊಡ್ಡ ಕಾರ್ಯ ನಮ್ಮ ಕಣ್ಣಿಂದ ನೋಡಕ್ಕಿದ್ದೀವಿ. ಆಮೆನ್. ನಂಬಿಕೆಯಿಂದ. ಆಮೆನ್. ಹಲ್ಲೆಲೂಯಾ. ದೇವರಿಂದ ಸಾಧ್ಯವಾಗದೇ ಇರೋದೇನಿಲ್ಲ, ಆತನ ಎಲ್ಲವೂ ಸಾಧ್ಯ. ನಮ್ಮ ದೇವರಿಂದ ಎಲ್ಲವೂ ಮಾಡಲು ಸಾಧ್ಯ. ಕಥನಾಮ ಸ್ತೋತ್ರವಾಗಿ ನಮ್ಮೆಲ್ಲ ಗೊತ್ತಿದೆ. ಇವಾಗೆಲ್ಲ ಬಹಳ ಕಂಪ್ಯೂಟರ್ ಕಾಲ ಬಂದ್ಬಿಡ್ತು, ಎಲ್ಲೋ ಇರೋರತ್ತ ಪಟ್ 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 ಅಂತ ಒಂದೇ ಒಂದು ನಮ್ಮ 4-5 ನಂಬರ್ ಹೊಡೆದ್ರೆ ಪಟ್ ಅಂತ ಏನ್ ಮಾಡ್ತೀವಿ ನಮ್ಮ. ಆದ್ರೆ ಅಷ್ಟೆಲ್ಲ ಇವನು ಕಂಡಿಡಿದ್ರುವೆ ಟಪ್ 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 ಅಂತ ನಂಬರ್ ಮಳೆ ಬರ್ಬೇಕು ಅಂತ ಹೇಳಿ ಮಳೆ ಬರ್ಸಕ್ ಆಗ್ತಾ ಇತ್ತಾ? ಆಗುತ್ತಾ? ಮಳೆ ಬರ್ಸಕ್ ಆಗ್ತದ? ಯಾರ ಕೈಯಲ್ಲಿದೆ ಅದು? ದೇವರ ಕೈಯಲ್ಲಿದೆ. ಹಂಗಾದ್ರೆ ನಮ್ಮ ದೇಶಕ್ಕೆ ಕ್ಷೇಮ ಬೇಕು ಅಂತಂದ್ರೆ, ನಮ್ಮ ದೇಶಕ್ಕೆ ಆಶೀರ್ವಾದ ಮಳೆ ಬೇಕು ಅಂತಂದ್ರೆ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಬೇಡಿಕೊಳ್ಳಿರಿ ಆಗ ನಿಮಗೆ, ಕಟ್ಟಿರಿ ಆಗ ನಿಮಗೆ, ಹುಡುಕಿರಿ ಆಗ ನಿಮಗೆ. ಯೇಸು ಕ್ರಿಸ್ತನಿಗೆ ತನ್ನನ್ನು ಒಪ್ಪಿಸಿಕೊಟ್ಟಾಗ ನಮ್ಮ ದೇಶಕ್ಕೆ ಆಶೀರ್ವಾದ ಮಳೆಯನ್ನು ದೇವರು ಕೊಡಲಾಗಿದೆ. ಆಮೆನ್. ಹಲ್ಲೆಲೂಯಾ. ಮುಂದೆ ಇರುವಂತ ಕೆಲವು ತಿಂಗಳಿದೆ, ದಯಮಾಡಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ರಕ್ಷಣೆ ಹೊಂದಿಲ್ವೋ, ನಿಮ್ಮ ಸುತ್ತು ಮತ್ತು ರಕ್ತ ಸಂಬಂಧಿಯವರು ಯಾರು ರಕ್ಷಣೆ ಹೊಂದಿಲ್ವೋ ದೇವರೇ ಅವ್ರನ್ನ ಮುಟ್ಟಪ್ಪ, ಅವ್ರನ್ನ ರಕ್ಷಿಸಪ್ಪ, ಅವ್ರ ನರಕಕ್ಕೆ ಹೋಗೋದು ಬರ್ದಪ್ಪ ದೇವರೇ, ಅವ್ರ ಪರ್ವತಕ್ಕೆ ಬರ್ಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತ ದೇವರು ತನ್ನ ಹಸ್ತವನ್ನು ಅವರಲ್ಲಿ ಚಾಚುತ್ತಾನೆ. ಆಮೆನ್. ಎಲ್ಲರ ಗಂಟೆಗಳು ಆಮೆನ್. ಹಲ್ಲೆಲೂಯಾ.
ನಿಮಗಾಗಿ ಪ್ರಾರ್ಥಿಸುವನಾಗಿದ್ದೇನೆ, ನಿಮಗಾಗಿ ನಾನು ಬಾಧ್ಯತೆಯವನಾಗಿದ್ದೇನೆ, ನಿಮಗಾಗಿ ನಿಮ್ಮ ಕುಟುಂಬಗಳಿಗಾಗಿ ನಾನು ಪ್ರಾರ್ಥನೆ ಮಾಡುವನಾಗಿದ್ದೇನೆ, ಆ ಬಾಧ್ಯತೆ ನಾನು ನಿನ್ನ ಬಲವನಾಗಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಆತನಿಗಾಗಿ ನೀವು ಎದ್ದೊಳ್ಬೇಕು, ಪ್ರಾರ್ಥಿಸಿ ಎದ್ದೊಳ್ಬೇಕಾಗುತ್ತದೆ. ದೇವರ ವಾಗ್ದಾನವನ್ನು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಕಥೆ ನಮಗೆ ಸ್ತೋತ್ರವಾಗಲಿ. ಅಲೆ ಗಟ್ಟಿಯಾಗಿ ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಮುಂದಕ್ಕೆ ಈಗ ಓದಿ ಓದಿ ಯೋಹಾನ ಸುವಾರ್ತೆ 10:26 ಬಡಬಡ ಬೇಗನೆ ಎಲ್ಲ ಗೌರವಿಸ್ಬೇಕು. ಬೈಬಲ್ ಇರೋರೆಲ್ಲ ತಗೊಂಡು ಓದ್ಬೇಕು. ಯೋಹಾನ ಸುವಾರ್ತೆ 10:26 ದಯಮಾಡಿ ಓದ್ಕೊಂಬನಿ. 27 ಓದಿ ರೈಸ ಎಲ್ಲ ಗೌರವಿಸ್ಬೇಕಮ್ಮ. ಓದಮ್ಮ ನೋಡಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಹೊಸ ಒಡಂಬಡಿಕೆಯಲ್ಲಿ 120ನೇ ಪುಟ ತಗೊಂಡ್ರಮ್ಮ. ಅದ್ರೊಳಗೆ 10:27 ವಾಕ್ಯ ಓದ್ತಾ ಇದ್ದಾರೆ. ನಾವೆಲ್ಲ ದೇವರ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದ ಕಾರಣ ಆತನನ್ನು ರಕ್ಷಿಸಿ ಆತನ ಪರಿಶುದ್ಧವಾದ ರಕ್ತ ನಮ್ಮನ್ನು ತೊಳೆದು ಆತನ ಮುಂದೆ ನಮ್ಮನ್ನು ಕುರಿ ಮರಿಯಾಗಿ ದೇವರು ನೋಡ್ತಾ ಇದ್ದಾರೆ. ಆಮೆನ್. ಕುರುಬ ಯಾರು? ಯೇಸು ಕ್ರಿಸ್ತನ ತಾನೇ ಕುರುಬ. ನಾವು ಆತನ ಕುರಿ ಮರಿಗಳು. ಈ ಕುರಿ ಮರಿಗಳು ಇವಾಗ ಏನ್ ಕೇಳ್ತಾ ಇದೆ? ಈಗ ನನ್ನ ಕುರಿಗಳು ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡ್ತದೆ. ನಾನು ನಿಮ್ಮ ಒಬ್ಬೊಬ್ಬರನ್ನು ನಮ್ಮ ಒಬ್ಬೊಬ್ಬರನ್ನು ನನ್ನ ಕುರಿಗಳನ್ನು ಅದರ ಬಲವನಾಗಿದ್ದೇನೆ. ಬರ್ತದೆ ಯಾರಿಂದ ಬರ್ತದೆ? ಕುರುಬನಾಗಿರುವಂತೆ ಸುಕ್ಕಸ್ತನಿಗೆ ಆತನ ಕುರಿಗಳು ಹಿಂದೆ ಹೋಗುವಂತದಾಗಿದೆ. ಆಮೇನ್. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅಂತ ಹೇಳಿ ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಎಲ್ಲ ಚಪ್ಪಲೆ ಸಾಯ್ಬೇಕಾಗುತ್ತೆ. ಸತ್ತ ಮೇಲೆ ನಾವು ಎಲ್ಲೋಬೇಕು ಎಲ್ಲೋಬೇಕು ಎಲ್ಲಾರು ಎಲ್ಲೋಬೇಕು ನಿತ್ಯ ಜೀವಕ್ಕೆ ದೇವರ ರಾಜ್ಯಕ್ಕೆ ಆತನು ಆತನ ಇರುವಂತ ಸ್ಥಳಕ್ಕೆ ನಾವು ಹೋಗುವಂತರಾಗಿರ್ತೀವಿ. ಹಲ್ಲೆಲೂಯ. ಅದೇ ನಾವೆಲ್ಲ ಹಾಡು ಹೇಳಿದ್ವಿ ಆಗ್ಲೇ. ಪರಲೋಕವಲ್ಲ ನಿಮ್ಮ ದೇಸಿಯ ನಾನು ಕೂಡ ನಾನು ಕೂಡ ಎಲ್ಲ ಹೇಳಿ ನಾನು ಕೂಡ ಆತನ ಸತ್ಯಕ್ಕೆ ನಮಗೆ ಕಿವಿ ಕೊಟ್ಟು ಆತನಿಂದ ನಾವು ಹೋಗೋರಾಗಿ ನಿತ್ಯ ಜೀವನ ವಾಗ್ದಾನ ಮಾಡಿದಂತ ದೇವರಲ್ಲಿ ನಾವು ನಂಬಿಕೆ ಇಟ್ಟವರಾಗಿ ದಿನನಿತ್ಯ ನಾವು ಪ್ರಾರ್ಥಿಸುವಂತ ದಿನನಿತ್ಯ ನಾವು ಮುಂದೆ ಹೋಗುವಾಗ ಪರಿಶುದ್ಧವಾಗಿ ಜೀವಿಸಿ ಆತನೆಲ್ಲ ಹೆಚ್ಚು ದಿನ ದಿನ ದೇವರೇ ಕಡೆಯ ಕಾಲದಲ್ಲಿ ನಿನ್ನ ಭಯಭಕ್ತಿಯಿಂದ ಪರಿಶುದ್ಧವಾಗಿ ಜೀವಿಸಲು ನನಗೆ ಹೆಚ್ಚು ಕೃಪೆ ಕೊಡಪ್ಪ ಅಂತ ನಾವು ದಿನನಿತ್ಯ ಪ್ರಾರ್ಥನೆ ಮಾಡುವಾಗ ಆತನ ಕೃಪೆ ಮೇಲೆ ಕೃಪೆಯನ್ನು ಕೊಟ್ಟು ಆತನ ಮುಂದೆ ನಮ್ಮನ್ನು ಶುದ್ಧವಾಗಿ ನಿಲ್ಲಿಸಿಕೊಳ್ಳಕ್ಕೆ ಆತನ ಶಕ್ತನಾಗಿದ್ದಾನೆ. ಆಮೆನ್. ವಸ್ತುಗೆ ಅದನ್ನೆಲ್ಲ ನೋಡಿ ತಮ್ಮನ್ನು ಕೆಡಿಸ್ಕೊಳ್ಳುವಂತ ಜನ ನೋಡಿ ನೋವಾಗುತ್ತದೆ. ದಯಮಾಡಿ ಎಚ್ಚರಿಸುತ್ತೀವಿ. ವಾಟ್ಸಪ್ ಮೊಬೈಲ್ ಇದ್ದವರು ಎಚ್ಚರಿಕೆಯಿಂದ ಇರ್ರಿ. ಸೈತಾನನ್ನು ಬಂಧಿಸಿ ನಿಮ್ಮನ್ನು ರಾತ್ರಿಯಲ್ಲಿ ನಿದ್ದೆ ಮಾಡದೆ ನಿಮ್ಮನ್ನು ಕೆಡಿಸುತ್ತಾನೆ. ಆದ್ರೆ ಅದರ ಫಲ ನರಕ. ಯಾರು ಮೊಬೈಲ್ ಅಲ್ಲಿ ಇಟ್ಟಿದ್ರ ಅಂತ ಕೆಟ್ಟದನ್ನ ಡಿಲೀಟ್ ಮಾಡ. ನಿಮ್ಮನ್ನು ಮೋಸ ಮಾಡ್ತದೆ. ನಿಮ್ಮನ್ನು ಅದು ನರಕ ಕೇಳ್ಕೊಂಡು ಹೋಗುತ್ತದೆ. ಎಚ್ಚರಿಸುತ್ತಾರೆ ದೇವರು. ತಂದೆ ತಾಯಿ ಗೊತ್ತೇ ಇರ್ಬೋದು, ನಿಮ್ಮ ಅಕ್ಕಪಕ್ಕ ಇರೋರು ಗೊತ್ತೇ ಇರೋ ತಿಳಿದೇ ಇರ್ಬೋದು. ಯಾರು ಗೊತ್ತಿದೆ ನೀವು ಮಾಡುವಂತ ತಪ್ಪು? ನೀವು ಇಟ್ಟಿರುವಂತದ್ದು ಯಾರು ಗೊತ್ತಾಗುತ್ತದೆ? ದೇವರು ಗೊತ್ತಾಗುತ್ತದೆ. ದೇವರು ಎಚ್ಚರಿಸುತ್ತಾನೆ. ದೇವರ ವಾಕ್ಯನ ಓದಿ, ದೇವರ ವಾಕ್ಯದ ಪ್ರಕಾರ ನಡೆಯಲಿಕ್ಕೆ ಒಪ್ಪಿಸಿಕೊಡಿ. ದೇವರ ವಾಕ್ಯದಲ್ಲಿ ಆನಂದ ಇದೆ, ಸಂತೋಷ ಇದೆ. ಸುಮ್ಮನೆ ಮೊಬೈಲ್ ಹಿಂಗಿಂಗಿ ನೋಡ್ಕೊಂಡಿದ್ರೆ ಅದರಿಂದ ಏನು ಪ್ರಯೋಜನವಿಲ್ಲ. ನಿಮ್ಮ ಕಣ್ಣಿಗೆ ಸ್ವಲ್ಪ, ನಿಮ್ಮ ಹೃದಯಕ್ಕೆ ಸ್ವಲ್ಪ ಏನೋ ಅದನ್ನು ನೋಡೋದ್ರಿಂದ. ಆದರೆ ಈ ವಾಕ್ಯವಿಲ್ಲದೆ ಜೀವಿತ ಶೂನ್ಯ. ಈ ದೇವರ ವಾಕ್ಯ ಇಲ್ಲದೆ ಇರುವಂತ ಜೀವನ ಮೋಸ. ಈ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟವರ ಹಾಗೆ ಈ ವಾಕ್ಯವನ್ನು ರಾತ್ರಿ ಅದನ್ನು ಓದೋರು ಧನ್ಯರು ಅಂತ ಹೇಳಿದ ವಾಕ್ಯದ ಪ್ರಕಾರ
ಈ ವಾಕ್ಯಗಳನ್ನು ಓದಿ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ದೇವರಿಗೆ ಸಾಕ್ಷಿಯ ನಿಯಮಿಸುವಾಗ ಇದೇ ದೊಡ್ಡ ಆನಂದ, ದೊಡ್ಡ ಭಾಗ್ಯ. ಆಮೆನ್. ಹಲ್ಲೆಲೂಯಾ. ಮೂವತ್ತ ಎಂಟು ವರ್ಷ ಕಾಲಗಳು ನಡೆಯಕ್ಕಾಗದೇ ಇದ್ದಂತ ಒಂದು ವ್ಯಕ್ತಿ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ಓದುತ್ತೀವಿ. ಆ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು, ಅವನು ಅವನು ಬಿದ್ದಿರುವಂತ ಕೊಳದತ್ರ ಬಿದ್ದಿರುವುದನ್ನ ದೇವರು ಕಂಡ್ರು. ಎಷ್ಟು ವರ್ಷ ಕಾಲ? ಮೂವತ್ ಕೆಲವೆಲ್ಲ ನೋಡ್ತಾ ಇದ್ದೀರಲ್ಲ, ಈ ಕೆಲ ಬೆಸ್ತಾನಿಗಳು ಎಲ್ಲ ಇಲ್ಲಿ ಹಂಗೆ ಎತ್ಕೊಂಡು ಬಿದ್ದಿರೋದನ್ನ ನೋಡಿದ್ರೆ ಕಷ್ಟ ಆಗುತ್ತಲ್ವಾ? ಆದ್ರೆ ಇವನು ಎಷ್ಟು ವರ್ಷ ಬಿದ್ದಿದ್ದಾನೆ? ಎಷ್ಟು ವರ್ಷ? ಆ ಪರಿಸ್ಥಿತಿ ಸ್ವಲ್ಪ ವ್ಯವಸ್ಥೆ ಮಾಡಿ. ಎರಡು ದಿವಸ ಮನೆಗಿದ್ರೇನೆ ಎದ್ದೊಳಕ್ಕಾಗಲ್ಲ, ನಾನಾ ತರ ನೋವು ದುರ್ವಾಸನೆ ಎಲ್ಲ ಬಂದ್ಬಿಡ್ತದೆ. ಎಷ್ಟು ವರ್ಷ ಇವನು? ಮೂವತ್ತೆಂಟು ವರ್ಷ ಕಾಲ ಅವನು ಇದ್ದಿದ್ದಾನೆ. ಆಮೇಲೆ ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ಸರಿ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಪ್ರೀತಿಯಿಂದ ಕೇಳ್ತಾ ಇದ್ದಾರೆ. ಏನಪ್ಪ ಹೆಚ್ಚು ಕಡಿಮೆ ಇಷ್ಟು ವರ್ಷ ಕಾಲಗಳು ಈ ತರ ನೊಂದಿದೆಯಲ್ಲ, ನಿನಗೆ ಸ್ವಸ್ಥ ಆಗಲು ನಿನಗೆ ಆಸೆ ಮನಸ್ಸುಂಟು ಅಂತ ಕೇಳಿದಾಗ ಕೇಳಿದಕ್ಕೆ ರೋಗಿಯು ಸ್ವಾಮಿ ಉಕ್ಕುವಾಗ ನನ್ನನ್ನು ಕೊಳಗದೊಳಗೆ ಒಬ್ಬರೂ ಇಲ್ಲ. ಆ ಕೊಳ ಬಂದು ಪೆದಸ್ತಾಯಿ ಬಂದ ಕೊಳದಲ್ಲಿ ಕೆಲವು ಸಮಯ ದೇವದೂತರು ಬಂದು ಇಳಿದು ಆ ಕೊಳದಲ್ಲಿ ಇಳಿದು ಬಂದಾಗ ಆ ಕೊಳ ಬಂದು ವಿಶೇಷವಾದ ರೀತಿಯಲ್ಲಿ ಅದಕ್ಕೆ ಒಂದು ವಿಶೇಷವಾದ ಶಕ್ತಿ ಬಂದ್ಬಿಡ್ತದೆ ನೀರಿಗೆ. ತಕ್ಷಣವೇ ಯಾರು ಹೋಗಿ ಆ ನೀರಲ್ಲಿ ಇಳಿತಾರೋ ಅವರಿಗೆ ಎಂತ ರೋಗ ಆದ್ರೆ ಏನಾಗುತ್ತೆ? ಏನಾಗುತ್ತದೆ? ಆಗುತ್ತೆ. ಎಷ್ಟು ಜನ ಇದ್ರು ಆದ್ರೆ ದೇವರಿಗೆ ಆ ಮೂವತ್ತೆಂಟು ವರ್ಷದಲ್ಲಿ ಅಲ್ಲಿ ಇದ್ದಂತ ವ್ಯಕ್ತಿ ಮೇಲೆ ಸ್ವಲ್ಪ ಕರುಣೆ ಇಟ್ಟು ಹತ್ತಿರ ಬಂದ್ರು, ಅಲ್ಲೇ ಬಂದ್ಬಿಟ್ರು. ಅವ್ನು ಹೇಳ್ತಾನೆ, ದೇವರೇ ನನಗ್ ಮುಂಚೆ ಹಿಡಿದು ಬಿಡ್ತಾರೆ. ಆದ್ರೆ ಇವಾಗ ಹೇಳ್ತಾರೆ ಕೆಳಗಡೆ ಹೋದಮ್ಮ ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ. ನೋಡಿ ತಕ್ಷಣ ಅವ್ರಿಗೆ ಇವಾಗ್ಲೇ ತಕ್ಷಣವೇ ಹೇಳಿದ್ರು, ಇವಾಗ ನಿನ್ನ ಹಾಸಿಗೆಯನ್ನು ನೀನ್ ಏನ್ ಮಾಡ್ರಿ, ಈಗ ಎತ್ಕೊಂಡು ಏನ್ ಮಾಡ್ರಿ, ನೀನು ನಡೆ ಅಂತಂದ್ರು. ಒಮ್ಮೆ ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಎತ್ಕೊಂಡು ಏನ್ ಮಾಡ್ದ, ಎಲ್ಲಾರು ಜ್ವರ ಚಪ್ಪಲ ಕಣ್ಣಿಂದ ನೋಡುವಂತ ಕೆಟ್ಟ ಕೆಟ್ಟ ಕಾಯಿಗಳಿಂದ ಇರುವಂತ ಪಾಪಗಳು ಕುಷ್ಠರೋಗಿ ತರ ಇವತ್ತು ಎಷ್ಟೋ ಜನ ನೋಡ್ತಾ ಇದ್ದೀರ. ಚೆನ್ನಾಗಿ ಆ ಬಹಳ ಸೂಪರ್ ಆಗಿ ಬಿಟಿ ಬಾರ್ ಹೋಗ್ಬಿಟ್ಟು ಓಡ್ಬೋದು ನೋಡ್ಬೋದು, ಹೋ ಬಹಳ ಸೂಪರ್ ಆಗಿದೆ ಅಂತೆ. ಆದ್ರೆ ಅವ್ರಿಗೆ ಅವ್ರ ಅಂತರಂಗದ ಕಾರ್ಯಗಳು ದೇವರ ಮುಂದೆ ಅವ್ರು ನಿಲ್ಲಿಸಿ ನೋಡಿದ್ರೆ ಎಂತ ಪಾಪಗಳಲ್ಲಿ ಮುಳುಗೋಗಿದ್ದಾರೆ ದೇವರು ನೋಡ್ತಾನೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಬಂದಾಗ, ಯೇಸು ಕ್ರಿಸ್ತನ ಅಂಗೀಕರಿಸಿಕೊಳ್ಳುವಾಗ ಎಲ್ಲಾ ಪಾಪಗಳನ್ನು ಎಲ್ಲಾ ಪಾಪಗಳನ್ನ ಮನ್ನಿಸಿ ಯೇಸು ಕ್ರಿಸ್ತನ ರಕ್ತ ಎಲ್ಲಾ ಪಾಪದಿಂದ ಬಿಡುಗಡೆ ಮಾಡಿ ಶುದ್ಧೀಕರಿಸುತ್ತದೆ. ಆಮೆನ್. ಮೂವತ್ತೆಂಟು ವರ್ಷ ಕಾಲಗಳು ಹೊರದತ್ರ ಇದ್ದ ದೇವರ ಕರುಣೆ ಮಾಡಿ ಅವನು ನೋಡಿ ನೀನು ಸ್ವಸ್ಥವಾಗಲು ಬಯಸುತ್ತೇನಪ್ಪ ಅಂದಾಗ ಅವನು ನಿಜವನ್ನು ಹೇಳ್ದ, ದೇವರೇ ನನ್ನ ತಗೊಂಡು ಯಾರಲ್ಲಿ ಬಿಡೋರು ಯಾರಿಲ್ಲ. ಇದೇ ಮಾತು ನಾಸ್ಕೆ ಎತ್ಕೊಂಡು ನಡೆಯಂತ ಅಂದ್ಕೊಂಡ ತಕ್ಷಣ ಅವನು ಎತ್ಕೊಂಡು ಆಸ್ತಿಯನ್ನು ಎತ್ಕೊಂಡ್ರೆ ಧ್ಯಾನ ಮಾಡ್ತಾ ಇದ್ದೀವಿ ಕಥನ ಮುಗಿಸೋದ್ರೆ ಪಾಪದಿಂದ ಅನೇಕ ಪಾಪದ ಬಂಧನದಿಂದ ಇರೋದ ಕಾರಣ ಸರಿಯಾಗಿ ನಡೆಯಕ್ಕಾಗಲ್ಲ, ಸರಿಯಾಗಿ ಕಾರ್ಯ ಮಾಡಕ್ಕಾಗಲ್ಲ, ಸರಿಯಾಗಿ ನಾಲ್ಕು ಜನ ಇದ್ದಂಗೆ ಆಗ್ತದೆ. ಪಾಪದ ಬಂಧನಗಳು, ಕುಟುಂಬದ ಶಾಪಗಳು, ನಾನಾ ತರವಾದ ಪಾಪಗಳಿಂದ ಬಂಧನ ಇರೋದ್ರಿಂದ ಇನ್ನೂ ಇವತ್ತು ನೋಡ್ತಾ ಇದ್ದೀನಿ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಬಂದಾಗ ಆದ್ರೆ ಬಿಡುಗಡೆ ನಂಬಿಕೆಯಿಂದ ನಂಬಿಕೆಯನ್ನು ದೇವರು ನೀನ್ ನಂಬುತ್ತೀಯ ಕುರುಡರಿಗೆ ಕಣ್ಣು ಕೊಟ್ಟಂತ ದೇವರು ಕೇಳಿದ್ರು. ದಾವಿದನ ಕುಮಾರನೇ ನನ್ನ ಕರುಣಿಸು ಅಂತ ಹೇಳಿದಾಗ ದೇವರು ಹತ್ತಿರ ಬಂದು ಕೇಳಿದ್ರು, ಏನಪ್ಪ ನಂಬುತ್ತೀಯ ಅಂದು ಕೂಡಲೇ ತಕ್ಷಣವೇ ಕಣ್ಣು ಕುರುಡರ ಕಣ್ಣು ತೆರೆಯಲ್ಪಡ್ತವೆ. ಆದ್ರೆ ಅವರ ಕಣ್ಣು ಈ ದೇವರ ಸತ್ಯವನ್ನು ತಿಳಿದೆ ಕಣ್ಣು ಏನಾಗಿದೆ, ಅವರ ಹೃದಯದ ಕಣ್ಣು ಏನಾಗಿದೆ,
ಏನಾಗಿದೆ? ನಮ್ಮ ರೈತರ ಕಣ್ಣನ್ನು, ನಮ್ಮ ಹೃದಯದ ಕಣ್ಣನ್ನು ದೇವರು ತೆರೆಯುವಂತನಾಗಿರ್ತಾರೆ. ಯೇಸು ಕ್ರಿಸ್ತನಲ್ಲಿ ಹೋಗುವಂತ ಮಾರ್ಗಗಳನ್ನ, ನಿತ್ಯ ಜೀವಕ್ಕೆ ಹೋಗುವಂತ ಮಾರ್ಗಗಳನ್ನು ಯೇಸು ಕ್ರಿಸ್ತನು ಬರೆದಿಟ್ಟಿರುವ ವಾಕ್ಯಗಳು ಹೃದಯಗಳನ್ನು ತೆರೆಯುತ್ತೀರಿ ಅಂತ. ಆಮೆನ್. ಹಲ್ಲೆಲೂಯಾ. ವಿಶ್ವಾಸಿ ರಕ್ಷಣೆ ಹೊಂದಿರುವಂತ ಮಕ್ಕಳು ದಿನನಿತ್ಯ ದೇವರ ವಾಕ್ಯವನ್ನು ಓದ್ಕೋಬೇಕು. ಆಮೆನ್. ಯಾಕಂದ್ರೆ ರೋಗವು ಪಾಪದಲ್ಲಿ ಮುಳುಗಿದ ಕಾರಣ, ಕತ್ತಲೆಯಲ್ಲಿ ಇರದ ಕಾರಣ, ಅನೇಕ ಕಾರ್ಯ ಕತ್ತಲೆಯಲ್ಲಿ ಕೆಲವು ಕಾರ್ಯಗಳು ಏನಾಗಲ್ಲ, ಗೊತ್ತಾಗಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ತತ್ತಾರಿಸಿದಿ. ನಮ್ಮ ಹೃದಯಕ್ಕೆ ಬೆಳಕು ಯಾವುದು? ಯಾವುದು? ದೇವರ ವಾಕ್ಯವೇ ನಮಗೆ ಬೆಳಕು. ಆಮೆನ್. ಆದ್ರೂ ನಮ್ಮನ್ನು ಬೆಳಕಿಸುತ್ತದೆ. ಆಗ ನಾವು ದೇವರು ಹೇಳದ ಪ್ರಕಾರವಾಗಿ, ನೀವು ಲೋಕಕ್ಕೆ ಏನಾಗಿದ್ದೀರಾ? ನೀವು ದೇವರೇ ಲೋಕಕ್ಕೆ ಏನಾಗಿದ್ದೀರಾ? ಭೂಮಿಗೆ ಏನಾಗಿದ್ದೀರಾ? ಅಲ್ಲೇ ನೀವು ಬೆಳಕಾಗಿರ್ಬೋದು, ನೀವು ಭೂಮಿಗೆ ಉಪ್ಪಾಗಿರ್ಬೋದು, ಈ ಪ್ರಾಂತ್ಯಕ್ಕೆ ನಿಮ್ಮ ಕತ್ತಲಿಗೆ ಸ್ತೋತ್ರವಾಗಲಿ. ನಿಮ್ಮ ಮುಖಾಂತರವಾಗಿ ಅನೇಕ ರಕ್ಷಣೆ ಹೊಂದುವಂತೆ ಪ್ರಾರ್ಥಿಸಿ ಸಭೆಗೆ ಕರುವಂತರಾಗಿರ್ಬೋದು. ದೇವರೊಟ್ಟಿಗೆ ಉಡಂಬಡಿಕೆ ಮಾಡಿಕೊಳ್ಳಕ್ಕೆ ದೇವರ ಕ್ಷಮಾಪಣೆ ಅವರು ಹೊಂದ್ಕೊಳ್ಳುವಂತೆ ನೀವು ಸಾಕ್ಷಿಗಳಾಗಿ ಜೀವಿಸಬೇಕು. ಸಮಯ ದಾಟಿ ದಾಟಿ ಹೋಗುತ್ತಾ ಇದೆ. ಮಾತಾಡಲಿಕ್ಕೆ ನೋವನಿಗೆ ದೇವರ ದಯೆ ಸಿಕ್ತು. ಆಮೆ. ನೋವನ್ನು ಕುಟುಂಬಕ್ಕೆ ದೇವರ ದಯೆ ಸಿಕ್ತು. ನಿಮಗೂ ನಮಗೆ ದಯೆ ಸಿಕ್ಕಿದೆ. ಹಲ್ಲೆಲೂಯಾ. ಬರುವಂತ ಭಯಂಕರವಾದ ದೇವರ ಕೋಪಕ್ಕೆ ತಪ್ಪಿಸಿಕೊಳ್ಳಲು ನಾವು ದೇವರ ಮೇಲೆ ಇನ್ನೂ ನಮ್ಮ ನಂಬಿಕೆಯನ್ನು ಹೆಚ್ಚು ಮಾಡಿಕೊಳ್ಳುವ ದೇವರು ನಮ್ಮನ್ನು, ನಮ್ಮ ಸಭೆಯನ್ನು ಹೆಚ್ಚಾಗಿ ಆಶೀರ್ವಸಿರೆ. ನಾವು ಇಲ್ಲಿ ಒಳಭಾಗ ಒಂದು ಸಣ್ಣ ಎಲ್ಲೋ ಒಂದು, ಆದರೆ ಕತ್ತನೊಂದು ಕಾರ್ಯ ಮಾಡ್ತಾರೆ ಬೇಗ. ಆಮೆನ್. ದೇವರೊಂದು ಕಾರ್ಯ ಮಾಡ್ತಾರೆ. ಆಮೆನ್. ದೇವರ ಆಲಯ ಕಟ್ಟಲ್ಪಡುತ್ತೆ. ಆತನಿಗೆ ಅನೇಕ ಎದ್ದು ಬಂದು ದೇವರ ಆರಾಧನೆ ಮಾಡಿದ್ರು. ನಾವು ಭಾಗ್ಯವಂತರಾಗಿ ಆತನು ಪ್ರೀತಿಸುವ ಕುಟುಂಬವಾಗಿ, ಆತನು ಪ್ರೀತಿಸುವ ವಿಶೇಷ ಸಭೆಯಾಗಿರೋಕ್ಕೆ ಈ ನಾಗಮಂಗಲ ಸಭೆಯನ್ನು ಆಶೀರ್ವಸನ ಪ್ರಾರ್ಥನೆ. ಆಮೆನ್. ಆಮೆನ್.